ನಾರ್ಮಲಿ ಒಂದು ಸಿನಿಮಾದ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಅಥವಾ ಕ್ಯೂರಿಯಾಸಿಟಿ ಹುಟ್ಟಬೇಕು ಅಂದರೆ ಕಂಟೆಂಟ್ ಖಂಡಿತವಾಗ್ಲೂ ಮ್ಯಾಟರ್ ಆಗಬೇಕು ಬಟ್ ಈ ಪ್ರೊಸೆಸ್ನ ಇನಿಷಿಯೇಟ್ ಮಾಡೋದಕ್ಕೆ ಟೈಮ್ ಅಂತೂ ತಗೊಳತ್ತೆ ಆ್ಯಂಡ್ ಅದು ಇರೆಸ್ಪೆಕ್ಟಿವ್ ಆಫ್ ದ ಕ್ಯಾಟಗರಿ ಜಾನರ್ ಎಲ್ಲರಿಗೂ ಅಪ್ಲೈ ಆಗುತ್ತೆ ಎಕ್ಸೆಪ್ಟ್ ದ್ಯಾಟ್ ಒನ್ ಪರ್ಸನ್ ಆ್ಯಂಡ್ ಅವರೇ ದಿ ಮಲ್ಟಿ ಮೈಂಡೆಡ್ ಉಪ್ಪಿ ಬಾಸ್ ಸೊ ಈಗ ನಾನು ಮ್ಯಾಟರ್ಗೆ ಬರೋದಾದರೆ ಉಪೇಂದ್ರ ಅವರು ಆ್ಯಸ್ ಎ ಡೈರೆಕ್ಟರ್ ಮತ್ತೊಮ್ಮೆ ನಮ್ಮ ಮುಂದೆ ಬರೋಕೆ ರೆಡಿಯಾಗಿದ್ದಾರೆ ಹಾಗೆ ತಗೊಳ್ರಪ್ಪ ತಲೆಗೆ ಹುಳನೂ ಬಿಟ್ಕೊಳ್ಳಿ ಅಂತ ಕ್ರೇಜಿ ಆಗಿರೋ ಪೋಸ್ಟರ್ ಒಂದನ್ನು ಸಹ ರಿಲೀಸ್ ಮಾಡಿದ್ದಾರೆ ಬನ್ನಿ ತಡ ಆ ಹುಳಾನ ಒಂಚೂರು ವಿಚಾರಿಸ್ಕೊಂಡು ಬರೋಣ ಕೊಂಬುಗಳಿರೋ ಒಂದು ಕುದುರೆ ಅದರ ಮೇಲೆ ರೈಡರ್ ಡಾರ್ಕ್ ಥೀಮಲ್ಲಿರೋ ಬ್ಯಾಕ್ಗ್ರೌಂಡ್ ಜೊತೆಗೆ ಬಾಟಮ್ ಅಲ್ಲಿ ಉರಿತಾ ಇರೋ ಬೆಂಕಿ ಇವೆಲ್ಲ ಒಂದು ರೀತಿ ಘರ್ಷಣೆಯನ್ನು ಎತ್ತಿ ತೋರಿಸುತ್ತೆ ಆದರೆ ಇದು ಯಾರ ಮಧ್ಯೆ ಅನ್ನೋದಕ್ಕೆ ಕ್ಲಾರಿಟಿ ಇಲ್ಲ ಬಿಕಾಸ್ ರೈಟಲ್ಲಿ ದೇವಸ್ಥಾನ ಮಸೀದಿ ಇದ್ರೆ ಲೆಫ್ಟಲ್ಲಿ ಚರ್ಚ್ ಅಂದರೆ ಇದು ಧರ್ಮಗಳ ನಡುವಿನ ಸೂಕ್ಷ್ಮ ವಿಚಾರದ ಅನಾವರಣನ ಗೊತ್ತಿಲ್ಲ ಹಾಗೆ ಮುಂದಕ್ಕೆ ಹೋದರೆ ಪ್ಲಾನೆಟ್ ಸ್ಯಾಟಲೈಟ್ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಟ್ರೈನ್ ಕೂಡ ಕಾಣ್ತಿದೆ ಸೊ ಈ ಅನಾಲಿಸಿಸ್ ಪ್ರಕಾರ ಮನುಷ್ಯನ ದುರಾಸೆ ಅರ್ಬನೈಸೇಷನ್ ಎಲ್ಲದರಿಂದ ಭೂಮಿ ಹಾಳಾಗ್ತಾ ಇದೆ ಆ್ಯಂಡ್ ಆ ಪರಿಸ್ಥಿತಿಯಲ್ಲಿ ಪ್ರಕೃತಿ ಹೇಗೆ ರಿಯಾಕ್ಟ್ ಮಾಡ್ತಿದೆ ಅಂತ ಕೂಡ ಇರಬಹುದು ಮೋರ್ ಓವರ್ ಇಲ್ಲಿರುವಂತಹ ಲಾಳ ಕುದುರೆ ಮತ್ತು ಅದರ ವಿಶೇಷತೆಯ ಬಗ್ಗೆ ಸಹ ಇಂಡಿಕೇಶನ್ ಕೊಡ್ತಿದೆ ಬಟ್ ಆಸ್ ಎ ಹೋಲ್ ಇದನ್ನು ನೋಡಿದಾಗ ಮೋರ್ ಪ್ರಿಸೈಸ್ಲಿ ರೆಡ್ ಲೈನ್ನಲ್ಲಿರೋ ಸ್ಟೇಟ್ಮೆಂಟ್ ಅನ್ನು ಓದ್ದಾಗ ಒಂದಂತೂ ಕ್ಲಿಯರ್ ಇದೆ ಜಗತ್ತು ವಿನಾಶದಂಚಿಗೆ ತಲುಪಿದೆ ಅಥವಾ ತಲುಪೋ ಹಾದಿಯಲ್ಲಿದೆ ಅಂಡ್ ಅದನ್ನ ತಡೆಯೋಕೆ ಅವ್ರ ಹೊಸದನ್ನ ಸೃಷ್ಟಿಸೋಕೆ ಅವನು ಬರ್ತಿದ್ದಾನೆ ಆತ ಯಾರು ಅಂತ ಗೊತ್ತಿಲ್ಲ ಆದರೆ ಖಂಡಿತವಾಗ್ಲೂ ಬಂದೇ ಬರ್ತಾನೆ ಪುರಾಣದಲ್ಲಿ ಉಲ್ಲೇಖ ಆಗಿರೋ ಹಾಗೆ ವಿಷ್ಣುವಿನ ಹತ್ತನೇ ಅವತಾರ ಅಂದ್ರೆ ಕೊನೆಯ ಅವತಾರ ಕಲ್ಕಿ ಇಡೀ ವಿಶ್ವ ಕೆಟ್ಟತನದಿಂದ ಆವರಿಸಿಕೊಂಡಾಗ ಬರ್ತಾನೆ ಸೊ ಇಲ್ಲಿ ಡೆಪೆಕ್ಟ್ ಆಗಿರೋ ಸನ್ನಿವೇಶಗಳು ಅಂಡ್ ಕ್ಯಾರೆಕ್ಟರ್ ಡೆಫಿನೆಟ್ಲಿ ಕಲ್ಕಿಯನ್ನ ಹೋಲ್ತಿದೆ ಎನಿವೇಸ್ ಸದ್ಯಕ್ಕೆ ಇಷ್ಟು ಸಾಕು ಹೇಳ್ತಾ ಹೋದ್ರೆ ಟ್ರೈನ್ ನಿಲ್ಲೋದೇ ಇಲ್ಲ ಇನ್ನು ಟೀಸರ್ ಮಣ್ಣು ಮಸಿ ಎಲ್ಲ ಬರೋದಿದೆ ಅಟ್ಲೀಸ್ಟ್ ಆಗ ನಮ್ಮ ಉಪ್ಪಿ ಬಾಸ್ ಅವರ ಕ್ಯಾಲ್ಕುಲೇಷನ್ಸ್ ಏನು ಅಂತ ಗೊತ್ತಾಗ್ಬೋದು ಬಟ್ ಅರ್ಥ ಸಿಗ್ಬೋದಾ ಅಂದರೆ ಸ್ವಲ್ಪ ಕಷ್ಟ ಅಂತ ಹೇಳಬಲ್ಲೆ ಬಿಕಾಸ್ ಅದೇ ಅಲ್ವಾ ಅವ್ರ ಟ್ರೇಡ್ ಮಾರ್ಕ್ ಇವನ್ ಟ್ರೈಲರ್ ಬಿಡಿ ಒಂದು ಸಲಕ್ಕೆ ಸಿನಿಮಾ ಅರ್ಥ ಆಗೋದೇ ಡೌಟ್ ಅಷ್ಟೆಲ್ಲ ಯಾಕೆ ಹೊಸ ಸಿನಿಮಾ ಅಂತ ಪೋಸ್ಟರ್ ಏನೋ ಬಂದಿದೆ ಬಟ್ ಟೈಟಲ್ಲೇ ಗೊತ್ತಾಗ್ತಿಲ್ವಲ್ಲ ಗುರು ಫೈನಲಿ ಉಪೇಂದ್ರ ಅವರು ಆಸ್ ಅ ಹೀರೋ ಆಗಿ ಕಾಣಿಸ್ಕೊಳೋ ಸಿನಿಮಾಗಳ ತೂಕ ಬೇರೆನೇ ಆಗಿರುತ್ತೆ ಬಟ್ ಅವರು ನಮ್ಮೆಲ್ಲರ ಎಕ್ಸೈಟ್ಮೆಂಟ್ಗೆ ಕಾರಣ ಆಗೋದು ಆ ಡೈರೆಕ್ಟರ್ ಕ್ಯಾಪ್ನ ತೊಟ್ಟಾಗ ಮಾತ್ರ ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಆ್ಯಂಡ್ ಈ ಪೋಸ್ಟರ್ನ ನೋಡಿ ನಿಮ್ಮ ತಲೆಯಲ್ಲಿ ಹುಟ್ಕೊಂಡಂಥ ಕಥೆ ಯಾವುದು ಖಂಡಿತ ಮಿಸ್ ಇಲ್ಲದೆ ಕೆಳಗಡೆ ಬರೆದು ಹೋಗಿ ಡಿಸ್ಕಷನ್ಸ್ ಮಜವಾಗಿರುತ್ತೆ ಮತ್ತೆ ಸಿಗೋಣ ಸೈನಿಂಗ್ ಆಫ್ ಲಿಖಿತ್